ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಸೋಲಾರ್ ಎನರ್ಜಿ ಅಂದರೆ ಏನು, ಸೊ ಇದರಲ್ಲಿ ಹೇಗೆ ಪವರ್ ಜನರೇಟ್ ಆಗುತ್ತೆ, ಮತ್ತು ಇದರಲ್ಲಿ ಎಷ್ಟು ಟೈಪ್ಸ್ ಇದೆ, ನಮ್ಮ ಒಂದು ಮನೆಗೆ ಯಾವ ಒಂದು ಸೋಲಾರ್ ಪ್ಯಾನಲನ್ನು ಯೂಸ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ನೀವು ಸ್ಕೂಲ್ನಲ್ಲಿ ರಿನ್ಯೂವೇಬಲ್ ಎನರ್ಜೀಸ್ ಬಗ್ಗೆ ಓದಿರ್ಬೋದು. ಸೊ ಅದರಲ್ಲಿ ನೋಡೋದಾದರೆ ಫಸ್ಟು ಹೈಡ್ರೋ ಪವರ್ ಪ್ಲಾಂಟ್ ಅಂತ. ಸೊ ಏನಪ್ಪ ಅಂತ ನೋಡಿದ್ರೆ ನೀರು ಹರಿತಾ ಇರುತ್ತೆ, ಅದರಲ್ಲಿ ಒಂದು ಟರ್ಬೈನ್ ಅನ್ನು ಇಟ್ಟಿರ್ತಾರೆ. ಒಂದು ಟರ್ಬೈನ್ನಲ್ಲಿ ನೀರು ಹರಿದು ಹೋಗುವಾಗ ಒಂದು ಟರ್ಬೈನ್ ರೊಟೇಟ್ ಆಗಿ ಅದರಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಿಂಡ್ ಎನರ್ಜಿ ಅಂತ. ಸೊ ನೀವು ದೊಡ್ಡ ದೊಡ್ಡ ಬೆಟ್ಟದ ಮೇಲೆಲ್ಲ ನೋಡಿರಬಹುದು, ವಿಂಡ್ ಮಿಲ್ ಅನ್ನು ಇಟ್ಟಿರ್ತಾರೆ. ಸೊ ಗಾಳಿ ಬರುವಾಗ ಅದು ತಿರುಗ್ತಾ ಇರುತ್ತೆ, ಅದರಿಂದನೂ ಕೂಡ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಇದು ಎರಡು ಆಪ್ಷನ್ ಬಂದ್ಬಿಟ್ಟು ನಮ್ಮ ಮನೆಗೆ ಇಡ್ಬೋದು ಅಂತ ಕೇಳಿದ್ರೆ ಆಗಲ್ಲ, ಯಾಕಂದ್ರೆ ನಮ್ಮ ಮನೆ ಪಕ್ಕ ನದಿನೂ ಇಲ್ಲ, ಮತ್ತೆ ನಮ್ಮ ಮನೆ ಮೇಲೆ ಅಷ್ಟು ದೊಡ್ಡ ವಿಂಡ್ ಮಿಲ್ ಅನ್ನು ಕೂಡ ಇಡಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೋಲಾರ್ ಎನರ್ಜಿ ಅಂತ. ಸೊ ಈ ಒಂದು ಸೋಲಾರ್ ಎನರ್ಜಿಯಲ್ಲಿ ಹೇಗೆ ವಿದ್ಯುತ್ ಜನರೇಟ್ ಆಗುತ್ತೆ ಅಂತ ನೋಡೋದಾದ್ರೆ, ಇದರಲ್ಲಿ ಮೇನ್ ಆಗಿ ಸೋಲಾರ್ ಪ್ಯಾನಲ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಈ ಒಂದು ಸೋಲಾರ್ ಪ್ಯಾನಲ್ಸ್ಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಇದರಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಸೊ ಈ ಒಂದು ಸೋಲಾರ್ ಪ್ಯಾನಲ್ಸ್ನಲ್ಲಿ ಜನರೇಟ್ ಆದ ಎನರ್ಜಿ ಬಂದ್ಬಿಟ್ಟು ಡೈರೆಕ್ಟ್ ಕರೆಂಟ್ ಆಗಿರುತ್ತೆ, ಅಂದರೆ DC ಕರೆಂಟ್ ಆಗಿರುತ್ತೆ. ಸೊ ಈಗ ನಮ್ಮ ಮನೆಯಲ್ಲಿ ಒಂದು ಇನ್ವರ್ಟರನ್ನು ಯೂಸ್ ಮಾಡಿದಾಗ ಈ ಒಂದು ಸೋಲಾರ್ ಪ್ಯಾನಲ್ನಿಂದ ಬಂದ ವಿದ್ಯುತ್ ಬಂದ್ಬಿಟ್ಟು ಡೈರೆಕ್ಟಾಗಿ ಇನ್ವರ್ಟರ್ಗೆ ಹೋಗುತ್ತೆ. ಇನ್ವರ್ಟರ್ ಏನು ಮಾಡುತ್ತೆ ಅಂತ ನೋಡಿದ್ರೆ, ನಮ್ಮ ಒಂದು ಮನೆಗೆ ಬೇಕಾಗಿರೋದು ಏನಂತ ನೋಡಿದ್ರೆ ಆಲ್ಟರ್ನೇಟ್ ಕರೆಂಟ್, ಅಂದರೆ AC ಕರೆಂಟು. ಇನ್ವರ್ಟರ್ ಒಂದು DC ಕರೆಂಟನ್ನು ಆಲ್ಟರ್ನೇಟ್ ಕರೆಂಟಾಗಿ ಚೇಂಜ್ ಮಾಡಿಬಿಟ್ಟು, ಕನ್ವರ್ಟ್ ಮಾಡಿಬಿಟ್ಟು ನಮ್ಮ ಮನೆಗೆ AC ಕರೆಂಟಾಗಿ ಕೊಡುತ್ತೆ. ಆವಾಗ ನಮ್ಮ ಮನೆಯಲ್ಲಿ ಬಲ್ಪು, TV, ಮಿಕ್ಸಿ ಇದೆಲ್ಲದು ಬಂದ್ಬಿಟ್ಟು ಓಡುತ್ತೆ. ಸೊ ಈ ಥರ ನಾವು ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡ್ಕೊಬೋದು. ಈ ಒಂದು ಪ್ರೊಸೆಸ್ಗೆ ಸೋಲಾರ್ ಎನರ್ಜಿ ಅಂತ ಕರೀತಾರೆ. ಸೊ ಈ ಒಂದು ಸೋಲಾರ್ ಪ್ಯಾನಲ್ಸ್ನಲ್ಲೂ ಕೂಡ ಎರಡು ಟೈಪ್ ಇದೆ, ಒಂದು ಮೋನೋ ಅಂತ, ಇನ್ನೊಂದು ಪಾಲಿ ಅಂತ. ಮೋನೋ ಅಂದರೆ ಮೋನೋಕ್ರಿಸ್ಟಲೈನ್, ಮತ್ತು ಪಾಲಿ ಅಂದರೆ ಪಾಲಿಕ್ರಿಸ್ಟಲೈನ್ ಅಂತ. ಸೊ ಇದರಲ್ಲಿ ಕಾಸ್ಟ್ ಜಾಸ್ತಿ ಆಗಿರೋದು ಈ ಒಂದು ಮೋನೋ, ಯಾಕೆಂದರೆ ಇದು ಸ್ವಲ್ಪ ಕ್ವಾಲಿಟಿನೂ ಜಾಸ್ತಿ ಇರುತ್ತೆ, ಮತ್ತು ಎನರ್ಜಿ ಕೂಡ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಪಾಲಿಯಲ್ಲಿ ನೋಡೋದಾದ್ರೆ ಎನರ್ಜಿ ಸ್ವಲ್ಪ ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ, ಕಾಸ್ಟು ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ಯಾವ ಜಾಗಕ್ಕೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನೀವು ಒಂದು ತುಂಬ ಬಿಸಿಲು ಬೀಳೋ ಜಾಗದಲ್ಲಿ ಇದ್ದೀರಾ ಅಂದರೆ ನಿಮಗೆ ಈ ಒಂದು ಪಾಲಿ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಸ್ವಲ್ಪ ಎನರ್ಜಿ ಪ್ರೊಡ್ಯೂಸ್ ಮಾಡೋದ್ರಿಂದ ಇದೇ ನಿಮಗೆ ಸಾಕಾಗಿರುತ್ತೆ. ಇನ್ನು ನೆಕ್ಸ್ಟು ನೀವು ಇರುವಂತಹ ಜಾಗದಲ್ಲಿ ಸ್ವಲ್ಪ ಮಾತ್ರ ಒಂದು ಸೂರ್ಯನ ಬೆಳಕು ಬೀಳುತ್ತೆ ಅಂದರೆ ಈ ಒಂದು ಮೋನೋ ಕೂಡ ಚೆನ್ನಾಗಿರುತ್ತೆ. ಸೊ ಲಾಂಗ್ ಲಾಸ್ಟ್ ಇವಾಗೂ ಇರುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಸೊ ನಿಮಗೆ ನಿಮ್ಮ ಜಾಗಕ್ಕೆ ತಕ್ಕನಾಗೆ ಮತ್ತು ನಿಮ್ಮ ಬಜೆಟ್ಗೆ ತಕ್ಕನಾಗೆ ನೀವು ಹೋಗಬಹುದು. ಇನ್ನು ನೆಕ್ಸ್ಟ್ ಸೋಲಾರ್ ಎನರ್ಜಿ ಸಿಸ್ಟಮ್ನಲ್ಲಿ ನೋಡೋದಾದ್ರೂ ಕೂಡ ಅದರಲ್ಲೂ ನಿಮಗೆ ಮೇನ್ ಆಗಿ ಎರಡು ಸಿಸ್ಟಮ್ ಇದೆ, ಒಂದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಅಂತ, ಇನ್ನೊಂದು ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಅಂತ. ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ಡಯಾಗ್ರಾಮ್ ನಲ್ಲಿ ನೋಡ್ಕೊಬಹುದು. ಇದೊಂದು ಗ್ರಿಡ್ ಸಿಸ್ಟಮ್ ನಲ್ಲಿ ವರ್ಕ್ ಆಗುತ್ತೆ. ಇದರಲ್ಲಿ ಮೇನ್ ಆಗಿ ಮೂರು ಕಾಂಪೊನೆಂಟ್ಸ್ಗಳು ಇರ್ತವೆ, ಒಂದು ಸೋಲಾರ್ ಪ್ಯಾನಲ್, ಇನ್ನೊಂದು ಇನ್ವರ್ಟರ್, ಮತ್ತೆ ಇನ್ನೊಂದು ನೆಟ್ ಮೀಟರ್ ಅಂತ. ಓಕೆನಾ, ಈಗ ಸೋಲಾರ್ ಪ್ಯಾನಲ್ ನಲ್ಲಿ ಜನರೇಟ್ ಆದ DC ಕರೆಂಟ್ ಬಂದ್ಬಿಟ್ಟು ಈ ಒಂದು ಇನ್ವರ್ಟರ್ಗೆ ಹೋಗುತ್ತೆ. ಇನ್ವರ್ಟರ್ ಬಂದ್ಬಿಟ್ಟು ಆಲ್ಟರ್ನೇಟ್ ಕರೆಂಟ್ ಆಗಿ ಅದನ್ನು ಕನ್ವರ್ಟ್ ಮಾಡುತ್ತೆ, AC ಕರೆಂಟ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿರುವ ಎಲ್ಲ ಅಪ್ಲಯನ್ಸಸ್ಗೂ ಪವರ್ ಅನ್ನು ನೀಡುತ್ತೆ. ಮತ್ತೆ ಇದರಲ್ಲಿ ಜನರೇಟ್ ಆದ ಎಕ್ಸೆಸಿವ್ ಕರೆಂಟ್ ಅನ್ನು ನೆಟ್ ಮೀಟರ್ಗೆ ಕಳಿಸುತ್ತೆ. ನೆಟ್ ಮೀಟರ್ ಏನು ಮಾಡುತ್ತೆ ಅಂದರೆ ಅದನ್ನು EB ಲೈನ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಒಂದು EB ಲೈನ್ಗೆ ಆ ಒಂದು ಕರೆಂಟನ್ನು ತಿರ್ಗಾ ಕಳಿಸುತ್ತೆ. ನಾವು ಕರೆಂಟನ್ನು ಜನರೇಟ್ ಮಾಡಿ EB ಲೈನ್ಗೆ ಕೊಡ್ತಾ ಇದ್ವಿ. ಸೊ ಇದೇ ಥರ ಸೋಲಾರ್ ಪ್ಯಾನಲ್ನಲ್ಲಿ ಜನರೇಟ್ ಆದ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಮನೆಯಲ್ಲೂ ಯೂಸ್ ಮಾಡ್ಕೊಂಬಿಟ್ಟು ಎಕ್ಸಸ್ ಕರೆಂಟನ್ನು EB ಲೈನಿಗೆ ಕಳಿಸ್ತಾ ಇದ್ದೀರಾ. ಸೊ ಈ ಥರ ಈ ಒಂದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ವರ್ಕ್ ಆಗುತ್ತೆ. ಇದರಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ, ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೇನ್ ಆಗಿ ಡಿಸ್ಅಡ್ವಾಂಟೇಜಸ್ಸನ್ನು ನೋಡೋದಾದರೆ, ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಯಿತು ಅಂದರೆ ಸೋಲಾರ್ ಇದ್ದರೂ ಕೂಡ ನೀವು ಕರೆಂಟನ್ನು ಯೂಸ್ ಮಾಡೋಕ್ಕಾಗಲ್ಲ, ನಿಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಇರೋದಿಲ್ಲ. ಯಾಕೆ ಅಂತ ನೋಡೋದಾದರೆ, ಕರೆಂಟ್ ಹೋದಾಗ ಇದು ಕೂಡ ಕನೆಕ್ಷನ್ ಕಟ್ ಆಗುತ್ತೆ, ಇದು ಕೂಡ ಆಫ್ ಆಗುತ್ತೆ. ಮೇನ್ ರೀಸನ್ ಏನಂತ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಲೈನ್ನಲ್ಲಿ ಕರೆಂಟ್ ತೆಗಿತಿದ್ದಾರಂದ್ರೆ ಮೇನ್ ಆಗಿ ಕೆಲವೊಂದು ರೀಸನ್ ಇರುತ್ತೆ. ಅದರಲ್ಲಿ ಮೇನ್ ಒಂದೇ ರೀಸನ್ ನೋಡೋದಾದ್ರೆ, ಏನಾದರೂ ಲೈನ್ನಲ್ಲಿ ಯಾರಾದರೂ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿರ್ಬೋದು, ಅದಕ್ಕೋಸ್ಕರ ಸಂಪೂರ್ಣವಾಗಿ ಎಲೆಕ್ಟ್ರಿಸಿಟಿಯನ್ನು ಕ್ಲೋಸ್ ಮಾಡಿಬಿಟ್ಟು ಅವರು ವರ್ಕ್ ಮಾಡ್ತಾರೆ. ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ಏನಾದರೂ ಫ್ಯೂಸ್ ಹೋದ್ರೆ ಹಾಕಕ್ಕೆ ಮತ್ತು ಲೈನ್ ಕನೆಕ್ಷನ್ ಕೊಡಲಿಕ್ಕೆ ಇದೆಲ್ಲ ಕೆಲಸ ಮಾಡ್ತಿರ್ತಾರಲ್ವಾ, ಆವಾಗ ನಿಮ್ಮ ಮನೆಯಿಂದ ಕರೆಂಟ್ ಹೋದರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ನೆಟ್ ಮೀಟರ್ ಏನು ಮಾಡುತ್ತಂದರೆ,
ಆ ಒಂದು ಸೋಲಾರ್ ಪ್ಯಾನಲ್ನಿಂದ ಬರುವ ಎಕ್ಸಸ್ ಕರೆಂಟನ್ನು ಕಟ್ ಮಾಡಿಬಿಡುತ್ತೆ. ಸೊ ಕರೆಂಟ್ ಹೋದಾಗ ಇಲ್ಲಿಂದನೂ ಕರೆಂಟ್ ಹೋಗಲ್ಲ, ಅಲ್ಲಿಂದನೂ ಕರೆಂಟ್ ಬರಲ್ಲ, ನಿಮ್ಮ ಮನೆಗೂ ಕರೆಂಟ್ ಇರೋದಿಲ್ಲ. ಸೊ ಇದೊಂದು ಮೇನ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ನ ಅಡ್ವಾಂಟೇಜಸ್ಗಳನ್ನು ನೋಡೋದಾದರೆ, ಮೈನ್ ಆಗಿ ನೋಡೋದಾದರೆ ಇದೊಂದು ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಸೊ ನಿಮಗೆ ಹಣ ತುಂಬಾ ಉಳಿಯುತ್ತೆ. ಹೇಗೆ ಅಂತ ನೋಡೋದಾದರೆ, ಒಂದ್ಸಲಿ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಆರಾಮಾಗಿ ವರ್ಷಾನ್ಗಟ್ಟಲೆ ನೀವು ಎಲೆಕ್ಟ್ರಿಸಿಟಿಯನ್ನು ಫ್ರೀಯಾಗಿ ಯೂಸ್ ಮಾಡ್ಕೊಬಹುದು. ನಿಮಗೆ ಎಕ್ಸ್ಟ್ರಾ ಮೇಂಟೆನೆನ್ಸ್ ಕೂಡ ಇರೋದಿಲ್ಲ. ಯಾಕೆ ಅಂತ ನೋಡೋದಾದರೆ, ಈ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ನೀವು ಎಕ್ಸ್ಟ್ರಾ ಒಂದು ಬ್ಯಾಟ್ರಿನ ಹಾಕ್ತಾ ಇಲ್ಲ, ಅದರಲ್ಲೂ ಕೂಡ ನಿಮಗೆ ದುಡ್ಡು ಉಳಿಯುತ್ತೆ. ಮತ್ತು ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತ ನೋಡಿದ್ರೆ, ನಿಮಗೆ ಹೇಗೂ ತಿಂಗಳು ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತಲ್ವಾ, ಸೊ ಈಗ ಒಂದು ನೀವು ಬಿಲ್ಲನ್ನು ಕಟ್ಟುವಾಗ ಒಂದು ನೆಟ್ ಮೀಟರ್ನಲ್ಲಿ, ಸೊ ನಿಮ್ಮ ಒಂದು ಸೋಲಾರ್ ಪ್ಯಾನಲ್ನಲ್ಲಿ ಜನರೇಟ್ ಆದ ಎಕ್ಸೆಸಿವ್ ಎನರ್ಜಿಯನ್ನು ಮತ್ತೆ ತಿರ್ಗಾ ಈ ಬಿಲ್ ಏನಿಗೆ ಅಂದರೆ ಗೌರ್ಮೆಂಟಿಗೆ ಕಳಿಸ್ಕೊಟ್ಟಿದ್ದೀರಲ್ವಾ, ಸೊ ಅದಕ್ಕೋಸ್ಕರ ನೀವು ಆ ಒಂದು ರೀಡಿಂಗನ್ನು ತೋರಿಸಿದ್ರೆ ಎಷ್ಟು ಕರೆಂಟನ್ನು ನೀವು ತಿರ್ಗಾ ಈ ಬಿಲ್ ಏನಿಗೆ ಕಳಿಸ್ಕೊಟ್ಟಿದ್ರು ಅಷ್ಟು ಹಣವನ್ನು ಒಂದು ಬಿಲ್ನಲ್ಲಿ ಲೆಸ್ ಮಾಡ್ತಾರೆ. ಸೊ ನೀವು ಮಿಕ್ಕಿದ ಹಣವನ್ನು ಕಟ್ಟಿದ್ರೆ ಸಾಕು, ನಿಮಗೆ ಕರೆಂಟ್ ಬಿಲ್ ಬಂದೇ ಬರುತ್ತೆ. ಯಾಕಂತ ನೋಡೋದಾದರೆ, ಸೂರ್ಯನ ಬೆಳಕು ಎಷ್ಟೊತ್ತಿರುತ್ತೆ, ಬೆಳಗಿಂದ ಸಂಜೆವರೆಗೂ ಇರುತ್ತೆ, ಅಲ್ಲಿವರೆಗೂ ಕರೆಂಟನ್ನು ಜನರೇಟ್ ಮಾಡಿ ಫ್ರೀಯಾಗಿ ನಿಮಗೆ ಕೊಡ್ತಾ ಇರುತ್ತೆ. ಆದರೆ ನೈಟು ನಿಮಗೆ ಯಾವುದೇ ಥರದ ಒಂದು ಬ್ಯಾಕಪ್ ಇರೋದಿಲ್ಲ, ಓಕೆ, ಸೊ ಬ್ಯಾಟ್ರಿನೇ ಇರೋದಿಲ್ಲ, ಆವಾಗ ಈ ಬಿ ಲೈನನ್ನು ಯೂಸ್ ಮಾಡಿಕೊಂಡು ನೀವು ಕರೆಂಟನ್ನು ಯೂಸ್ ಮಾಡ್ತೀರಲ್ವಾ, ಸೊ ಅದಕ್ಕೋಸ್ಕರ ನೀವು ಕರೆಂಟ್ ಬಿಲನ್ನು ಕಟ್ಟಬೇಕಾಗತ್ತೆ. ಸೊ ಮೈನ್ ಆಗಿ ನೋಡೋದಾದರೆ, ಇಂಡಿಯಾದಲ್ಲಿ ಈ ರೀತಿಯಾದ ಸೋಲಾರ್ ಸಿಸ್ಟಮ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಮೇನ್ ಆಗಿ ನೋಡೋದಾದರೆ, ಬಿಸ್ನೆಸ್ ಎಲ್ಲ ಮಾಡ್ತಾರಲ್ವಾ, ಅಂದರೆ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಈ ಒಂದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ದಾರೆ. ಯಾಕಂದರೆ ಅವರು ಒಂದ್ಸಲ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಇನ್ನು ಒಂದು 6-7 ವರ್ಷದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಬಂದ್ಬಿಟ್ಟು ರಿಟರ್ನ್ ಬರುತ್ತೆ. ನೆಕ್ಸ್ಟು ಇನ್ನು ಎಷ್ಟು ಸೋಲಾರ್ ಎನರ್ಜಿ ಬೇಕಾದರೂ ಫ್ರೀಯಾಗಿನೇ ಯೂಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡಿದ್ರೆ, ಯಾವ ಒಂದು ಜಾಗದಲ್ಲಿ ಏರಿಯಾದಲ್ಲಿ ಜಾಸ್ತಿ ಪವರ್ ಕಟ್ ಇರೋದಿಲ್ವೋ ಅಂಥವರು ಈ ಒಂದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ನ ಅಡ್ವಾಂಟೇಜನ್ನು ತೊಗೊಬೋದು. ಓಕೆ, ಸೊ ನಿಮ್ಮ ಬಳಿ ಏನಾದರೂ ತುಂಬ ಏನಾದರೂ ಪವರ್ ಕಟ್ ಇದ್ದರೆ ಈ ಒಂದು ಸೋಲಾರ್ ಸಿಸ್ಟಮ್ ನಿಮಗೆ ಅಷ್ಟಕ್ಕೊಂದು ಎಫಿಷಿಯೆಂಟ್ ಆಗಿ ಇರೋದಿಲ್ಲ. ಒಂದು ವೇಳೆ ನೀವಿರುವಂತಹ ಏರಿಯಾದಲ್ಲಿ ಪವರ್ ಕಟ್ ಆಗ್ತಾನೆ ಇದೆಯಪ್ಪ, ಸೊ ಈ ರೀತಿ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ನೋಡೋದಾದರೆ, ಇದರಲ್ಲಿ ನಿಮಗೆ ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆ ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ನೀವಿಲ್ಲಿ ಡಯಾಗ್ರಾಮ್ನಲ್ಲಿ ನೋಡ್ಕೊಬಹುದು. ಸೊ ಸೋಲಾರ್ ಪ್ಯಾನಲ್ನಲ್ಲಿ ಜನರೇಟ್ ಆದ ಡಿ ಸಿ ಕರೆಂಟ್ ಬಂದುಬಿಟ್ಟು ಇನ್ವರ್ಟರಿಗೆ ಹೋಗುತ್ತೆ, ಇನ್ವರ್ಟರ್ ಎ ಸಿ ಕರೆಂಟಾಗಿ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಮನೆ ಅಪ್ಲೈನ್ಸಸ್ಗೆ ಲೈಟಿಂಗ್ ಮಾಡಬಹುದು, ಅಥವಾ ನಿಮ್ಮ ಒಂದು ಟಿ ವಿ ರನ್ ಮಾಡೋಕ್ಕಿರ್ಬೋದು, ಎಲ್ಲದಕ್ಕೂ ಪವರನ್ನು ನೀಡುತ್ತೆ. ಎಕ್ಸಸಿವ್ ಎನರ್ಜಿಯನ್ನು ನಿಮ್ಮ ಒಂದು ಬ್ಯಾಟ್ರಿಗೆ ಸೇವ್ ಮಾಡಿ ಇಟ್ಕೊಳ್ತಾ ಇರುತ್ತೆ. ಸೊ ಈ ಒಂದು ಸಿಸ್ಟಮ್ನಲ್ಲಿ ನೋಡೋದಾದರೆ, ಸೋಲಾರ್ ಪ್ಯಾನಲ್ ಇರುತ್ತೆ, ಇನ್ವರ್ಟರ್ ಇರುತ್ತೆ, ಬ್ಯಾಟ್ರಿ ಇರುತ್ತೆ. ಓಕೆ, ಸೊ ಎಕ್ಸಸಿವ್ ಕರೆಂಟನ್ನು ಒಂದು ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಮತ್ತೆ ಯೂಸ್ ಮಾಡುತ್ತೆ. ಸೊ ಮತ್ತೆ ಅಂತ ನೋಡೋದಾದರೆ, ಯಾವಾಗಂದರೆ ಸೋಲಾರ್ ಪ್ಯಾನಲ್ನಲ್ಲಿ ಯಾವಾಗ ಕರೆಂಟ್ ಜನರೇಟ್ ಆಗಲ್ವೋ ಅವಾಗ ಯೂಸ್ ಆಗುತ್ತೆ. ಲೈಕ್ ನೋಡಬೇಕಂದ್ರೆ, ನೈಟ್ ಹೊತ್ತಲ್ಲಿ ಯಾವುದೇ ಥರದ ಸೂರ್ಯನ ಬೆಳಕು ಇರೋದಿಲ್ಲ, ಆವಾಗ ಸೋಲಾರ್ ಪ್ಯಾನಲ್ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡೋದಿಲ್ಲ. ಸೊ ಆವಾಗ ಈ ಒಂದು ಬ್ಯಾಟ್ರಿನಲ್ಲಿ ಸ್ಟೋರ್ ಆಗಿದೆ ಕರೆಂಟ್ ಅನ್ನ ಇನ್ವರ್ಟರ್ ತಗೊಂಡು ನಿಮ್ಮ ಮನೆಗೆ ಲೈಟಿಂಗ್ ಅನ್ನ ನೀಡುತ್ತೆ, ಅಂದ್ರೆ ಪವರ್ ಅನ್ನ ಕೊಡುತ್ತೆ. ಸೊ ಈ ತರ ಈ ಒಂದು ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮ್ ವರ್ಕ್ ಆಗುತ್ತೆ. ಇದರಲ್ಲಿ ಅಡ್ವಾಂಟೇಜ್ ನೋಡೋದಾದ್ರೆ, ನಿಮ್ಮ ಮನೆಯಲ್ಲಿ ಎನಿ ಟೈಮ್ ಕರೆಂಟ್ ಇರುತ್ತೆ. ಸೊ ಒಂದ್ ವೇಳೆ ಪವರ್ ಕಟ್ ಆದ್ರೂ ಕೂಡ ನಿಮ್ಮ ಮನೆಯಲ್ಲಿ ಕರೆಂಟ್ ಇರುತ್ತೆ. ಇನ್ನು ನೆಕ್ಸ್ಟ್, ಒಂದು ವೇಳೆ ಈ ಒಂದು ಬ್ಯಾಟ್ರಿಯಲ್ಲಿರುವ ಕರೆಂಟು ಫುಲ್ ಆಗಿ ಖಾಲಿ ಆಯಿತು, ಡ್ರೈನ್ ಆಯಿತು ಅಂದಾಗ, ಆಮೇಲೆ ಒಂದ್ ವೇಳೆ ನೀವೇನಾದರೂ ನಿಮ್ಮ ಮನೆಗೆ ಇ ಬಿ ಕರೆಂಟನ್ನು ಯೂಸ್ ಮಾಡ್ತಿದ್ರೆ ಅದರಲ್ಲಿ ಕರೆಂಟನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್, ಮಾರನೇ ದಿನ ಸೂರ್ಯನ ಬೆಳಕು ಬರುತ್ತೆ, ಬ್ಯಾಟ್ರಿನೂ ಚಾರ್ಜ್ ಆಗುತ್ತೆ, ನಿಮ್ಮ ಮನೆಗೂ ಕರೆಂಟ್ ಸಿಗುತ್ತೆ. ಸೊ ಈ ತರ ನೀವು ಅನ್ಲಿಮಿಟೆಡ್ ಫ್ರೀ ಎನರ್ಜಿಯನ್ನು ಯೂಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್, ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಅಂತ ನೋಡೋದಾದ್ರೆ, ಇದರಲ್ಲಿ ಮೇನ್ ಆಗಿ ದೊಡ್ಡ ಡಿಸ್ಅಡ್ವಾಂಟೇಜ್ ಅಲ್ಲ ಹೇಳ್ಕೊಳ್ಳೋ ಹಾಗೆ, ಸೊ ನೀವು ಜನರೇಟ್ ಮಾಡಿರೋ ಕರೆಂಟನ್ನು ನೀವೇ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂದಮೇಲೆ ಯಾವುದೇ ಥರದ ಲಾಸ್ ಇಲ್ಲ. ಆದರೆ ನೀವು ಆ ಒಂದು ಸೋಲಾರ್ ಎನರ್ಜಿಯನ್ನು ಸ್ಟೋರ್ ಮಾಡಿ ಇಟ್ಕೊಬೇಕಂದ್ರೆ ಬ್ಯಾಟ್ರಿ ಬೇಕಲ್ವಾ, ಸೊ ಬ್ಯಾಟ್ರಿ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಸೊ ನೀವು 6 ತಿಂಗಳಿಗೆ ಎಲ್ಲ ವರ್ಷಕ್ಕೊಮ್ಮೆ ಆದರೂ ಅದರಲ್ಲಿ ಡಿಜಿಟಲ್ ವಾಟರ್ ಅದೆಲ್ಲ ಚೇಂಜ್ ಮಾಡಿ ಮೇಂಟೆನೆನ್ಸನ್ನು ಮಾಡಬೇಕಾಗುತ್ತೆ, ಅದೊಂದು ದೊಡ್ಡ ವಿಷಯ ಅಲ್ಲ. ಆದರೆ ಆ ಒಂದು ಬ್ಯಾಟ್ರಿಗೆ ಒಂದು 6 ವರ್ಷ 7 ವರ್ಷ ಲೈಫ್ ಟೈಮನ್ನು ಕೊಟ್ಟಿರುತ್ತಾರೆ. ಸೊ ಅದರ ನಂತರ ಅದರ ಒಂದು ಬ್ಯಾಟ್ರಿ ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಇರುತ್ತೆ, ಆವಾಗ ನೀವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ, ಇದರಲ್ಲಿ ಸ್ವಲ್ಪ ನಿಮಗೆ ಖರ್ಚು ಹಾಗೆ ಆಗುತ್ತೆ. ಸೊ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್, ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಎರಡರಲ್ಲೂ ಕೂಡ ಅದರದ್ದೇ ಆದಂತಹ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ನಿಮ್ಮ ಒಂದು ಏರಿಯಾಗೆ ಅಥವಾ ನಿಮಗೆ ಯಾವ ಒಂದು ಸೋಲಾರ್ ಸಿಸ್ಟಮ್ ಯೂಸ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದ್ ವೇಳೆ ನಿಮ್ಮ ಮನೇಲಿ
ಯಾವಾಗಲೂ ಪವರ್ ಕಟ್ ಇತ್ತಂದರೆ ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮಿಗೆ ಹೋಗ್ಬೋದು, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕರೆಂಟ್ ಇರುತ್ತೆ ಆದರೂ ಕೂಡ ನಮಗೆ ಎಲೆಕ್ಟ್ರಿಸಿಟಿಯಲ್ಲೂ ಸ್ವಲ್ಪ ಸೇವ್ ಮಾಡ್ಕೊಬೇಕು, ಬಿಲ್ಲಲ್ಲಿ ಸೇವ್ ಮಾಡಬೇಕು ಅಂತ ಇದ್ರೆ ನೀವು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮಿಗೆ ಹೋಗಬಹುದು. ಇನ್ನು ಈ ಒಂದು ಸೋಲಾರ್ ಸಿಸ್ಟಮ್ನ ಹೇಗೆ ನಿಮ್ಮ ಮನೆಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಮತ್ತು ಇನ್ನು ಬೇರೆ ಏನಾದರೂ ಡೌಟ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೊಬಹುದು. ಸೊ ಇವತ್ತಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.